ಭಾರತಿ, ನಿನ್ನ ಮೊದಲನೇ ಗಂಡ ಮಂಜು ಬದುಕಿದ್ದಾನೆ ಅಥವಾ ಸತ್ತಿದ್ದಾನೆ? ತಡಿ, ನೀವು ನನ್ನ ಕೊರಳಿಗೆ ತಾಳಿ ಕಟ್ಟುವಾಗ ಅವನು ಸತ್ತಿದ್ದ. ಆದ್ರೆ ತಾಳಿ ಕಟ್ಟಿದ ನಂತರ ಸುಳ್ಳು ಹೇಳ್ತಾ ಇದೆಯಾ ಭಾರತಿ? ಮಂಜು ಸತ್ತ ಇಲ್ಲ. ಅವನಿಗೆ ನೀನು ಮೋಸ ಮಾಡಿ ನನ್ನ ಕೈಯಿಂದ ಸತ್ತವರು ಮರಳಿ ಬರುವುದುಂಟೆ. ಮರಳಿ ಬಂದರು ಮಂಜು ನಿನ್ನ ಗಂಡ ಅಂತ ನೀನೇಕೆ ಹೇಳಲಿಲ್ಲ? ನನಗೆ ಮೋಸ ಮಾಡಿದಿಲ್ಲ ಭಾರತಿ, ಮೋಸ ಮಾಡಿದೆ. ಇಲ್ಲ, ನಾನ್ ನಿಮ್ಗೆ ಮೋಸ ಮಾಡಿಲ್ಲ. ಆ ವಿಧಿ ಇದೆಯಲ್ಲ, ಆ ವಿಧಿ ನನಗೆ ಮೋಸ ಮಾಡ್ಬಿಟ್ಟು. ಸಾರಿ, ಆ ವಿಧಿ ನನಗೆ ಮೋಸ ಮಾಡ್ಬಿಟ್ಟು. ನಾನು ಮದುವೆ ಆದ ಪ್ರಥಮ ದಿನದಂದೇ ದೇಶ ಸೇವೆಗೆ ಅಂತಳಿ ನನ್ನ ಗಂಡ ಹೊರಟು ಮರಳಿ ಮತ್ತೆ ಮನೆಗೆ ಬರಲಿಲ್ಲ. ಅವರ ಸಾವಿನ ಸುದ್ದಿ ನನ್ನ ಕಿವಿಗೆ ಬಂತು. ಅದಾದ ನಂತರ ನನ್ನವರು ಸತ್ತು ಹೋದರಂತ ತಿಳಿದು ನಾನು ಈ ಸಮಾಜದಲ್ಲಿ ನಾನು ವಿಧವೆ ಆಗಿ ಬಾಳಬಾರ್ದಂತ ನಾನು ನಿಮ್ಮಿಂದ ತಾಳಿ ಕಟ್ಟಿಸ್ಕೊಂಡೆ. ಆದ್ರೆ ಪ್ರಥಮ ರಾತ್ರಿ ದಿನ ಅದನ್ನ ಹೇಳ್ಬೇಕಂತೇಳಿ ನನ್ನ ಮನಸ್ಸಿನಲ್ಲಿ ಅದೆಷ್ಟೋ ನೋವು ಕಾಡ್ತಾ ಇತ್ತು. ಹೇಳ್ಬಿಟ್ರೆ ನೀವು ನನ್ನ ಎಲ್ಲ ತಪ್ಪಾಗಿ ತಿಳ್ಕೊಳ್ತೀರೋ ಅಂತ ಹೇಳಿ ಅದು ಒಂದೇ ಒಂದು ಕಾರಣಕ್ಕಾಗಿ ನಾನು ಆ ವಿಷಯವನ್ನ ಅಲ್ಲಿಗೆ ಮುಚ್ಚಿಟ್ಟೆ. ನನಗೆ ಮೋಸ ಮಾಡುದಿದ್ದು ಪರವಾಗಿಲ್ಲ ಭಾರತಿ, ಆದರೆ ಮಂಜುಗೆ ನಾನು ದ್ರೋಹ ಬಗೆದಂತಾಗುತ್ತದೆ. ಅದು ಹೀಗೆ ಅವನು ಕೈ ಹಿಡಿದ ಹೆಂಡತಿಗೆ ನಾನು ತಾಳಿ ಕೊಟ್ಟಿರುವೆ. ಮಂಜು ನಿಜವಾಗಿ ಸತ್ತಿದ್ದರೆ ಅವನ ಆಸೆ, ಅವನ ಕನಸು, ಅವನ ಸಂಸಾರ ಎಲ್ಲರೂ ಚಿತ್ರ ಚಿತ್ರವಾಗಿ ಸತ್ತು ಹೋಗುತ್ತಿತ್ತು. ಆದರೆ ಮಂಜು ಸತ್ತಿಲ್ಲ. ಅವನ ಕಣ್ ಮುಂದೆ ಅವನ ಬಾಳಲ್ಲಿ ನಾನು ವಿಷವಾಗಬಾರದು. ಒಬ್ಬರ ಜೀವನದಲ್ಲಿ ಕಲನಾಯಕರಂತೆ ಪ್ರವೇಶಿಸುವುದು ನನಗೆ ಇಷ್ಟವಿಲ್ಲ. ಅಷ್ಟೇ ಅಲ್ಲದೆ ದೇಶ ಪ್ರೇಮಿಗೆ ದ್ರೋಹ ಬಗೆದರೆ ಅವನ ಹಸಿವು ನಮಗೆ ತತ್ಯದೆ ಬಿಡಲಾರದು. ಹೆಂಡತಿಯನ್ನ ತಾಯಿ ಎಂದು ಕರೆಯಬೇಕಾದರೆ ಇಷ್ಟು ದೊಡ್ಡ ಪವಿತ್ರವಾದ ಗುಣವಿರಬೇಕು ಅವನಲ್ಲಿ. ಅಂತವನ ಹೆಂಡತಿಗೆ ನಾನು ಗಂಡನಾಗಿ ಬದುಕಿದರೆ ಮಂಜು ಮಾನಸಿಕವಾಗಿ ಎಷ್ಟು ನೋವು ಪಡಬಹುದು? ಕೊಲೆ ನೋವಿಗಿಂತ ನಂದಿಸಿ ನೋಯಿಸುವುದು ಮಹಾಪಾಪ. ಅಂತವನಿಗೆ ನಾನು ಮೋಸ ಮಾಡಲಾರೆ ಭಾರತಿ, ಮೋಸ ಮಾಡಲಾರೆ. ಅಂದ್ರೆ ನೀವು ಹೇಳುತ್ತಿರುವ ಮಾತಿನ ಅರ್ಥ? ನಾನು ಹೇಳುವುದೇನೆಂದರೆ ನನಗೆ ಆ ದೇವರ ಕೃಪೆಯಿಂದ ಕ್ಯಾನ್ಸರ್ ರೋಗದಿಂದ ಋಣಮುಕ್ತನಾಗಿದ್ದೇನೆ. ನನ್ನ ಜೀವನದಲ್ಲಿ ನಾನು ಹೆಣ್ಣನ್ನು ಪಡೆದುಕೊಂಡು ಬಂದಿಲ್ಲ ಅಂತ ತಿಳ್ಕೊತೀನಿ. ಆದರೆ ಅಂಥವರಿಗೆ ಮೋಸ ಮಾಡಿ ಬದುಕುವ ಮನಸ್ಸು ಯಾಕೋ ನನ್ನನ್ನು ಒಪ್ತಾ ಇಲ್ಲ. ಭಾರತಿ, ನನ್ನದೊಂದು ಮಾತನ್ನು ನಡೆಸಿಕೊಡ್ತೀಯ? ಗಂಡನೆಂದರೆ ದೇವರು, ದೇವರ ಮಾತನ್ನು ಸದ್ಯಾದವಳು ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯನಾ? ಹೇಳಿ ಅದೇನ್ ಮಾತ? ಸಂಕೋಚವಿಲ್ಲದೆ ಹೇಳಿ. ಖಂಡಿತವಾಗಿ ನೀನು ನಾನು ನೀನು ಪುನಃ ಮಂಜುವಿನ ಹೆಂಡತಿ ಆಗಬೇಕು. ಸ್ವಾಮಿ, ಇಲ್ಲ. ಹಾಲು ಮೊಸರಾಗಬಹುದು, ಆದ್ರೆ ಮೊಸರು ಹಾಲಾಗ್ಲಿಕ್ಕೆ ಸಾಧ್ಯನಾ ಸ್ವಾಮಿ? ಬೇವಿನ ಮರ ಕೈಯಾದ ರೋಗಕ್ಕೆ ಔಷಧಿಯಾಗಿ ಉಪಯೋಗವಾಗುತ್ತದೆ. ಹಾಗೆ ಕೈಯಾದ ಮಂಜುವಿನ ಬದುಕಿಗೆ ನೀನು ಔಷಧಿಯಾಗಿ ಹೋಗಬೇಕು. ಈ ಔಷಧಿಯಾಗಿ ಹೋಗಬೇಕು. ಬೇಡರಿ, ಬೇಡ. ಅಂತ ಶಿಕ್ಷೆ ಮಾತ್ರ ನನಗೆ ಕೊಡಬೇಡಿ. ನಿಮ್ಮನ್ನು ಕಳೆದುಕೊಳ್ಳಿಕ್ಕೆ ನಾನು ಖಂಡಿತವಾಗ್ಲೂ ನನ್ನಿಂದ ಸಾಧ್ಯವಿಲ್ಲ. ಹೇಗಿದ್ರು ಯುದ್ಧದಲ್ಲಿ
ಮಂಜು ಸತ್ತನಂತಾನೆ ತಿಳ್ಕೊಂಡ್ ಬಿಡ್ತೀನಿ. ನೀವು ನಿಮ್ಮನ್ ಬಿಟ್ಟು ಬಾಳೋ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ದೂರ ಮಾಡ್ಬೇಡಿ, ನಿನಗೆ ಅರ್ಥವಾಗಲಾರದು ಭಾರತಿ. ದಯವಿಟ್ಟು ನನ್ನ ಮಾತನ್ನ ನೀನು ನಡೆಸಿಕೊಡಲೇಬೇಕು. ಇವತ್ತು ಹೊಸ ಸೀರೆಯನ್ನು ತೊಟ್ಟು ಹೂವನ್ನ ಮುಡಿದು ನನ್ನ ಜೊತೆಗಳೇ ಮಂಜುವಿಗೆ ನಿನ್ನನ್ನು ಒಪ್ಪಿಸಿದ ಮೇಲೆ ತ್ಯಾಗ ಮಾಡಿದವರಿಗೆ ತ್ಯಾಗ ಮಾಡಲೇಬೇಕು. ಈ ತ್ಯಾಗದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಲು ನಾನು ಮಹಾಸಿದ್ಧ ಮಾಡುತ್ತಿ ಮಹಾಸಿದ್ಧ. ಏನಿಲ್ಲ ಹಾಗೆ ಸರಿಯಾಗಿ ನಂಗೆ ತೋರಿಸಿಲ್ಲ, ನಾ ಹಂಗಾಗಿ ಮಂದಿ ನೋಡ್ಕೊಂಡು ಹೊಟ್ಟಿದ್ನಿ.
ಇಂಜೆಕ್ಷನ್ ಮಾಡೋ ಜಾಗ. ಇನ್ನ ಮೇಲೆ ನೀವು ಒಂದು ಕೆಲಸ ಮಾಡ್ರಿ, ಸಿಕ್ಕಿಗೆ ಸಿಟ್ಟು ಬಂತಂದ್ರೆ ಆಕೆ ನಿನಗೆ ಮೂರು ಗುಪ್ತಾಳ, ನಿನಗೆ ಸಿಟ್ಟು ಬಂತಂದ್ರೆ ನೀ ಆಕೆ ಮೂರು ಗುಪ್ತ. ಒಟ್ಟನ ಸಿಟ್ ಮಾಡ್ಕೊಂಡು ನಿನ್ನ ಹತ್ರ ಹೇಳಕ್ ಬರಂಗಿಲ್ಲ, ಒಟ್ಟನ ಇನ್ನೇನ್ ಜಗಳನು ಮಾಡಕ್ ಹೋಗಂಗಿಲ್ಲ. ಇನ್ನೇನು ಸಿಟ್ ಬಂತಂದ್ರ ನೀವು ನಾವು ನೀವು ನಿನ್ನ ಮ್ಯಾಲೆ ನೋಡ್ಕೊಂತಿರಲಿ, ಅವನು ನಾನ ಬಗ್ಗೆ ಹರಿಸ್ತೇನೆ. ಏನ್ ಹತ್ರ ಬರಂಗಿಲ್ಲಪ್ಪ, ನೀ ಏನ್ ತನಿ ಕೆಲ್ಸ ಮಾಡಕ್ ಹೋಗ್ಬೇಡ, ನಾನ್ ನೋಡ್ಕೊತೇನೆ ಇವನ್ನ. ಇವನು ಮಂದಿಗೆ ಕೊಡಕ್ ಉಂಟಾನಪ್ಪ, ಇನ್ಮೇಲೆ ನಾನ ನೋಡ್ತೇನೆ. ನಂದ ಇಟ್ಟು ಬಂದ್ರು ಹಿಂಗ ಮಾಡಿ ಸೀರಿಸಿದ ಸಿಗಿಸ್ಕೊಂಡು ಎರಡು ಕಾಲು ಹರಿಸಿ ಜಾಡಿಸಿ ಎರಡು ಕಾಲು ಹರಿಸಿ ಸೊಂಟ ಉಳಿಬೇಕಾನೆ ಬೇಡ. ನಮ್ದು ಮತ್ತೆ ಹೊಡೆ ಹಾಕ್ಬೇಡಿ, ಇಲ್ಲ ಹೊಡಿಬೇಡ. ಎರಡು ಕಾಲಲ್ಲಿ ಜಾಡಿ ಈಗ ಬೆಳಗ್ಗೆ ಟೈಮ್ ಆಗೈತಿ. ಹೌದು, ನಾವು ನಮ್ ನಮ್ಮ ದಾರಿ ನಾವು ನೋಡ್ಕೊಳ್ಳೋಣಂತ ಇದ ಒಂದು ಖುಷಿಯಾಗಿದೆ. ಒಂದ್ಸಲ ಏನ್ ಚಳಿ ಬಿಡ್ಸೋದಿಲ್ದೆ ಹಾರಿ ಬಿಡ. ಈ ಹರಿಯದ ಹುಡುಗನಿಗೆ ಹರಿಯದ ಹುಡುಗನಿಗೆ ಆಗುತ್ತಿಲ್ಲ.
ಭಾರತೀಯ
ಕಣೋ, ನಾನು ಬಂದಿದ್ದೀನಿ ಕಣೋ, ನಿನ್ನ ಭಾರತಿ ಬಂದಿದ್ದಾಳೆ, ನಾನೀಗ ನಿನ್ನವಳಾಗ್ತಾ ಇದ್ದೀನಿ. ಎದ್ದೇಳು ಎದ್ದೇಳಪ್ಪ ಎದ್ದೇಳು ನೋಡು, ನಾನ್ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಮಂಜು, ನಾನ್ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಇನ್ ಮುಂದೆ ನಿನ್ನೇ ನನ್ನ ಆರಾಧ್ಯ ದೇವರಂತಲೇ ಪೂಜೆ ಮಾಡ್ತೀನಿ. ಎದ್ದೇಳು ಒಂದೇ ಒಂದ್ಸರಿ ಎದ್ದು ನನ್ನ ಮುಖ ನೋಡಿ ಮಾತನಾಡು ಮಂಜು. ಅವನ ಕನಸಿನಲ್ಲಿ ನೀನು ಸ್ವಪ್ನ ಸುಂದರಿಯಾಗಿರುವ ಅವನ ನಿದ್ದೆಯನ್ನು ನೀನು ಭಂಗ ಮಾಡಬೇಡ. ಭಂಗ ಮಾಡಿದರೆ ನಿನಗೆ ದೋಷವಾಗುವುದು. ನೀನು ನಿಧಾನವಾಗಿ ಅವನ ಕಾಳಿಗೆ ಯಾರು ಮಾಡಿದ ಪಾಪ ನಿಧಿ ನೀಡಿದ ಪಾಪ ಜಗನ್ನಾಥ ಕರಿಯದೆ